ಎಲ್ಲರಿಗೂ ನಮಸ್ಕಾರ. ಈ ದಿನ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ಭಾನುವಾರದ ಈ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಕಥೆಯನ್ನು ನೀವು ಕೇಳಿಸ್ಕೊಳ್ಳಿ ಅನ್ನುವಂತಹ ಆಶಯದೊಂದಿಗೆ 2016ರಲ್ಲಿ ನಾನು ಬರೆದಂತಹ ಸಮಾಧಿ ಮೇಲಿನ ಹೂವು ಅನ್ನುವಂತಹ ಕಥಾ ಸಂಕಲನ. ಆ ಕಥಾ ಸಂಕಲನದ ಮುಖ್ಯ ಕಥೆ ಟೈಟಲ್ ಕಥೆ ಸಮಾಧಿ ಮೇಲಿನ ಹೂವು ಕಥೆಯನ್ನು ನಾನು ಇವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಬಹಳ ಮುಖ್ಯವಾಗಿ ನೀವು ಗಮನಿಸುವಂಥದ್ದು, ಈ ಗೋರಿ ಮೇಲೆ ಇಟ್ಟಂತಹ ಸಮಾಧಿ ಮೇಲೆ ಇಟ್ಟಂತಹ ಹೂವು ಯಾವುದಕ್ಕೂ ಬರೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದೇ ರೀತಿಯಲ್ಲಿ ನಮ್ಮ ಮಧ್ಯೆಯೇ ಬದುಕ್ತಾ ಇರುವಂತಹ, ನಮ್ಮ ಜೊತೆಯೇ ಇರುವಂತಹ ಮತ್ತೊಬ್ಬ ಮನುಷ್ಯರನ್ನು ನಾವು ಮನುಷ್ಯ ಅಂತಲೇ ನೋಡ್ತಾ ಇಲ್ವಲ್ಲ, ಅಂತಹ ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗಿದೆಯಲ್ಲ, ಅಂತಹ ಸಮಾಜದಲ್ಲಿ ಅವರು ಹೇಗೆ ತಮ್ಮ ಬದುಕನ್ನು ಕಟ್ಕೋಬೇಕು ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನು ಈ ಕಥೆ ಎತ್ತುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಗೊತ್ತಾಯ್ತಾ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ? ನಾವು ಲಿಂಗವನ್ನು ಹೇಳಬೇಕಾದ್ರೆ ಹೆಣ್ಣು ಗಂಡು ಅನ್ನುವಂತಹ ಎರಡು ಲಿಂಗ ಮಾತ್ರ ಹೇಳ್ತೇವೆ. ಇತ್ತೀಚೆಗೆ ಕೆಲವು 10-15 ವರ್ಷದ ಹಿಂದೆ ಶುರುವಾಗಿದ್ದೇನು ಅಂತಂದರೆ, ಇಲ್ಲ, ಹೆಣ್ಣು ಮತ್ತು ಗಂಡು ಅಷ್ಟೇ ಅಲ್ಲ, ಮತ್ತೊಂದು ಲಿಂಗವಿದೆ, ತೃತೀಯ ಲಿಂಗಿಗಳು ಅಂತೇಳಿ ಅವರನ್ನು ಕರೀತಾರೆ ಅನ್ನುವಂಥದ್ದು ಶುರುವಾಯಿತು. ಹಾಗಾದರೆ ತೃತೀಯ ಲಿಂಗಿಗಳು ಯಾರು? ಅವರನ್ನು ನಾವು ಸಮಾಜದಲ್ಲಿ ಹಿಜಡಾಗಳು, ಕೋತಿಗಳು, ಅಥವಾ ಅವರನ್ನು ನಾವು ದ್ವಿಲಿಂಗಿಗಳು ಅಂತೇಳಿ ಕರಿತೇವೆ. ಮತ್ತು ಕೆಲವು ಕಡೆ ಅವರನ್ನು ಹಿಜಿರಾಗಳು ಅಂತೇಳಿ ಕರೀತಾರೆ, ಅದರಲ್ಲೂ ತೆಲುಗಿನಲ್ಲಿ ಕೋಜಾ ಅಂತ, ಕುಸುರಾದ ಅಂತೇಳಿ ಪಂಜಾಬಿಯಲ್ಲಿ, ಅರೇಬಿಯಾದಲ್ಲಿ ಇಜ್ರಾ ಅಂತೇಳಿ, ತಮಿಳ್ನಲ್ಲಿ ತಿರುನನಗಿ ಅಂತೇಳಿ. ನೋಡಿ, ತಿರುನನಗಿ ಅಂದರೆ ಡಾಟರ್ ಆಫ್ ಗಾಡ್ ಅಂತ ಅರ್ಥ ಅಂತೆ. ಹಾಗೆ ಥೈಲ್ಯಾಂಡ್ನಲ್ಲಿ ಕೊಥಾಯ್ ಅಂತೇಳಿ ಕೂಡ ಕರೀತಾರೆ. ಹೀಗೆ ಪ್ರತಿ ದೇಶದಲ್ಲಿಯೂ ಕೂಡ ಅವರನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಗುರುತಿಸುವಂಥದ್ದನ್ನು ನಾವು ನೋಡ್ತೇವೆ. ನಮ್ಮಲ್ಲಿ ಇಜ್ರಾಗಳು, ಚನ್ನಪಟ್ಟಣ ಈ ರೀತಿ ಹೆಸರಲ್ಲೂ ಕೂಡ ಕರೆಯುವಂಥದ್ದನ್ನು ನಾವು ನೋಡಿದ್ದೇವೆ. ಒಬ್ಬ ಮನುಷ್ಯ ತಾನು ಮಾಡದ ತಪ್ಪಿಗೆ ಈ ಸಮಾಜದಲ್ಲಿ ಯಾರಾದರೂ ಶಿಕ್ಷೆ ಅನುಭವಿಸ್ತಾರೆ ಅಂತಂದರೆ ಅದು ತೃತೀಯ ಲಿಂಗಿಗಳೇ. ಇತ್ತೀಚೆಗೆ ತೃತೀಯ ಲಿಂಗಿಗಳ ಬಗ್ಗೆ ಭಾಳಷ್ಟು ಕಥೆಗಳು ಬಂದಿದ್ದಾವೆ, ಚಲನಚಿತ್ರಗಳು ಬಂದಿದ್ದಾವೆ, ಭಾಳಷ್ಟು ಜನ ತಾವೇ ಹೇಳ್ಕೋತಾ ಇದ್ದಾರೆ, ನಾನು ತೃತೀಯ ಲಿಂಗಿ ಅನ್ನುವಂಥದ್ದನ್ನು ಹೇಳ್ಕೋತಾ ಇದ್ದಾರೆ. ಇದು ಒಂದು ಸಮಾಜದಲ್ಲಿ ಕೊಂಚ ಬದಲಾವಣೆ ಆಗ್ತಿರುವಂತಹ ದೃಷ್ಟಿಕೋನ, ಇದು ಭಾಳ ಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ನಾನು ಕೂಡ ನಾನು ಕಾಲೇಜ್ನಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ಈ ವಿಚಾರವನ್ನು ಹೇಳುವಾಗ ನಾನು ಹೇಳ್ತೇನೆ, ತೃತೀಯ ಲಿಂಗಿಗಳ ಬಗ್ಗೆ ನಾವು ಹೇಗೆಲ್ಲ ನಡ್ಕೋಬೇಕು ಅಂತೇಳಿ. ಇತ್ತೀಚೆಗೆ ತೃತೀಯ ಲಿಂಗಿಗಳ ಬಗ್ಗೆ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಗೆ ಆಗ್ತಿರೋದನ್ನು ಗಮನಿಸಿ ಇವತ್ತು ಅನೇಕ ಜನ ಭಿಕ್ಷೆಯನ್ನು ಬೇಡೋಕ್ಕೆ ಗಂಡಸರುಗಳೇ ಹೆಣ್ಣಿನ ಥರ ಸೀರೆ ಉಟ್ಕೊಂಬಂದು ಕೇಳ್ತಾ ಇರುವಂಥದ್ದು ಒಂದು ದೊಡ್ಡ ದುರಂತವನ್ನು ನಾವು ನೋಡ್ತಿದ್ದೇವೆ. ಇರಲಿ, ಎಲ್ಲ ಸಮಾಜದಲ್ಲಿ ಮೋಸಗಳು ಇರ್ತವೆ, ಆ ರೀತಿಯ ಮೋಸವನ್ನು ನಾವು ಅಲ್ಲೂ ನೋಡ್ತಾ ಇದ್ದೀವಿ. ನಿಜವಾಗಿ ಯಾರಿಗೆ ಸಲ್ಲಬೇಕು ಅಂಥವ್ರಿಗೆ ಸಲ್ತಿಲ್ಲ ಅಂತ. ನಾನು ಈ ಕತೆ ಬರೆದಾಗ ಪ್ರತ್ಯಕ್ಷವಾಗಿ ಭೇಟಿಯಾದಂತಹ ಒಬ್ಬ ತೃತೀಯ ಲಿಂಗಿಯ ಕಥೆ. ಈ ಕಥೆಯಲ್ಲಿ ಆತನೇ ತನ್ನ ಕಥೆಯನ್ನು ಹೇಳ್ಕೊತಾನೆ. ಇಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಅಂದರೆ, ಈ ತೃತೀಯ ಲಿಂಗಿಗಳು ಪೂಜೆ ಮಾಡ್ತಾರೆ. ಅಂದರೆ ಇವರು ಬ್ರಿಟಿಷರ ಕಾಲದಿಂದನೂ ತೃತೀಯ ಲಿಂಗಿಗಳು ಇದ್ದಾರೆ ಅನ್ನೋದು ಭಾಳ ಮುಖ್ಯ. ಅವರಿದ್ದರೂ ಕೂಡ ಇಲ್ಲಿ ಅವರು ಬಹುಚಾರ ಮತ ಅಂತೇಳಿ ಇಜ್ರಾಗಳು ಗುಜರಾತಿನಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ನಡ್ಕೋತಾರೆ, ಪ್ರತಿ ವರ್ಷ ನಡ್ಕೋತಾರೆ. ಅದೇ ರೀತಿ ಮತ್ತೊಂದು ಕೂವಗಮ್ ಅಂತೇಳಿ ತಮಿಳ್ನಾಡಿನಲ್ಲಿ ಒಂದು ಊರಿದೆ, ಅಲ್ಲಿ ಕೂಡ 15 ದಿನಗಳ ತನಕ ಜಾತ್ರೆ ಆಗುತ್ತೆ. ಅಲ್ಲಿ ಇಜ್ರಾಗಳ ಜಾತ್ರೆನೇ ಆಗುತ್ತೆ. ಅಲ್ಲಿ ನೃತ್ಯಕ್ಕೆ ಹಾಡಿಗೆ ಸ್ಪರ್ಧೆಗಳನ್ನು ಕೂಡ ಇಜ್ರಾಗಳಿಗೆ ಏರ್ಪಡಿಸ್ತಾರೆ ಅನ್ನುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ನಾವು ಜೋಗತಿ ಅಂತೇಳಿ ಏನು ಹೇಳ್ತೇವಲ್ಲ, ಅವರು ಸವದತ್ತಿ ಎಲ್ಲಮ್ಮನಿಗೆ ನಡೆದುಕೊಳ್ಳುವಂಥದ್ದು ಇದೆ ಅನ್ನುವಂಥದ್ದು. ಮತ್ತು ನಾರ್ತ್ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಅಷ್ಟಿಲ್ಲ, ಬಟ್ ನಾರ್ತ್ ಇಂಡಿಯಾದ ಕಡೆ ಭಾಳಷ್ಟು ಜನ ಅವರನ್ನು ಫಂಕ್ಷನ್ಗಳಿಗೆ ಕರೆಯುವಂಥದ್ದು ಮಾಡ್ತಾರೆ. ಅಂದರೆ
ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ ಅಂತ. ಅದಕ್ಕೊಂದು ಇತಿಹಾಸದ ಕತೆ ಕೂಡ ಅರ್ಜುನನನ್ನು ನಾವು ಬೃಹನ್ನಳೆಯಾಗಿ ನೋಡ್ತೀವಲ್ಲ, ಆ ಕಥೆಯನ್ನು ಕೂಡ ಅದಕ್ಕೆ ಎಣಿತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಇವಿಷ್ಟು ಕಥೆಗಳ ಹಿನ್ನೆಲೆಯನ್ನು ನಾವು ಗಮನಿಸಿ ಈ ಕಥೆಯನ್ನು ನಾನು ಬರೆದಾಗ ಮೋಸ್ಟ್ಲಿ ಈ ಕಥೆ ಈ ವಿಷಯವನ್ನು ಟಚ್ ಮಾಡಿದಂಥವರು ಬಹಳಷ್ಟು ಕಡಿಮೆ ಜನ ಇದ್ದರು ಅನ್ನುವಂಥದ್ದು. ಆನಂತರದಲ್ಲಿ ಅನೇಕ ತೃತೀಯ ಲಿಂಗಗಳೇ ತಮ್ಮ ಕಥೆಗಳನ್ನು ಬರ್ಕೊಂಡ್ರು, ಅದು ದೇಶದ ನಾನಾ ಭಾಷೆಗಳಿಗೆ ಬಂತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಇಲ್ಲಿ ಈ ಕಥೆಯಲ್ಲಿ ಅಸ್ಲಂ ಹೇಗೆ ಆಸ್ಮ ಆಗ್ತಾನೆ ಅನ್ನುವಂತಹ ಕಥೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಸಮಾಧಿ ಮೇಲಿನ ಹೂ. ತಾನೇ ತನ್ನ ಕಥೆಯನ್ನು ಹೇಳಿಕೊಳ್ಳುವ ದಾಟಿಯಲ್ಲಿ ಈ ಕಥೆ ಬರುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ. ನಾನು ಹುಟ್ಟಿದ್ದು ಚಾಮರಾಜನಗರದ ಹತ್ತಿರವಿರುವ ಹಳ್ಳಿಯಲ್ಲಿ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ನಮ್ಮಪ್ಪ ಅಮ್ಮ ರೇಷ್ಮೆ ಸಾಕಿ ಜೀವನ ನಡೆಸ್ತಾ ಇದ್ರು. ಅಪ್ಪ ರೇಷ್ಮೆ ಗೂಡುಗಳನ್ನು ಮಾರಿ ತರ್ತಾ ಇದ್ದ ಹಣ ಯಾವುದಕ್ಕೂ ಸಾಕಾಗ್ತಾ ಇರಲಿಲ್ಲ. ಅಮ್ಮ ರೇಷ್ಮೆ ದಾರ ತೆಗೆಯುವ ಕೆಲಸಕ್ಕೆ ಅಂತ ಹೋಗ್ತಾ ಇದ್ಲು. ನಮ್ಮಪ್ಪಂಗೆ ಆಗಲೇ ಎರಡು ಹೆಣ್ಮಕ್ಳಿದ್ರು. ಗಂಡು ಮಗು ಬೇಕೇ ಬೇಕು ಅಂತ ಹಠ ಇತ್ತೋ ಏನೋ, ಹಾಗೆ ನನ್ನನ್ನು ಹಡಿದ್ರು. ನಾನು ಗಂಡಾಗಿ ಹುಟ್ಟಿದ್ದಕ್ಕೆ ನಮ್ಮಪ್ಪ ಆ ಬಡತನದಲ್ಲೂ ಇಡೀ ಮೊಹಲ್ಲಕ್ಕೆ ಸಿಹಿ ಹಂಚಿದ್ದ. ಅಮ್ಮಿಗೋ ನಾನೆಂದರೆ ಪ್ರಾಣ. ನನ್ನ ಅಕ್ಕಂದಿರು ತಾಯಿ ಅಂತೆಯೇ ನನ್ನನ್ನು ಜೋಪಾನ ಮಾಡ್ತಾಯಿದ್ರು. ಮನೆಯವರೆಲ್ಲ ಸೇರಿ ನನಗೆ ಇಟ್ಟ ಹೆಸರೇ ಅಸ್ಲಂ. ನಮ್ಮ ಮನೆಯಲ್ಲಿ ಬಡತನ ಇದ್ದರೂ ಪ್ರೀತಿಗೇನು ಕಡಿಮೆ ಇರಲಿಲ್ಲ. ಅಮ್ಮಿಜಾನ್ ನಮ್ಮಪ್ಪಂಗೆ ಇನ್ನೂ ಮಕ್ಕಳನ್ನು ಹೆತ್ತುಕೊಡ್ತಿದ್ಲೋ ಏನೋ, ಆದರೆ ಆಕೆಗೆ ನನ್ನನ್ನು ಹಡೆದ ಮೇಲೆ ಬಂದಂತಹ ರೋಗದಿಂದಾಗಿ ಅವಳಿಗೆ ಕಡೆ ತನಕ ಆ ರೋಗ ಹೋಗದೆ ಮತ್ತಷ್ಟು ಮಕ್ಕಳನ್ನು ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಅಮ್ಮಿ ನನ್ನನ್ನು ಅಪ್ಪಿ ಮುದ್ದಾಡಿ ತನ್ನ ಬದುಕಿಗೆ ಅರ್ಥ ತಂದುಕೊಟ್ಟೋ ನೀನೇ ಅಂತೇಳಿ ಹೇಳ್ತಾ ಇದ್ದಾಗ ನನಗೆ ಖುಷಿ ಆಗ್ತಿತ್ತು. ಅಮ್ಮಿಗೆ ನಾನು ಚಿಕ್ಕವನಿದ್ದಾಗ ಕೈ ತುತ್ತಾಕು ಕೈ ತುತ್ತಾಕು ಅಂತೇಳಿ ಪೀಡಿಸ್ತಾ ಇದ್ದೆ. ಆದರೆ ಅವಳು ಎಲ್ಲ ನನ್ನ ಮಾತು ಕೇಳ್ತಿದ್ಲು, ಅದೊಂದು ಮಾತು ಮಾತ್ರ ಕೇಳ್ತಿರ್ಲಿಲ್ಲ. ನಂಗೆ ಅವಾಗ ಚಿಕ್ಕವನಿದ್ದಾಗ ತುಂಬ ಕೋಪ ಬರ್ತಿತ್ತು. ಅಮ್ಮಂಗೊಂದು ಕೈ ತುತ್ತಾಕು ಅಂದರು ಹಾಕಲ್ವಲ್ಲ ಅಂತ. ಆದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ನಂಗೆ ಗೊತ್ತಾಯಿತು, ಅವಳ ಕೈ ಬೇರೆ ಅಮ್ಮಂದಿರ ಕೈ ಅಂತಲೇ ಇರಲಿಲ್ಲ. ನಾನು ಶಾಲೆಯಲ್ಲಿ ಪುಸ್ತಕದಲ್ಲಿ ಓದಿದ್ದೆ, ಅಮ್ಮನ ಕೈ ಮೃದುವಾದಂಥದ್ದು, ರೇಷ್ಮೆಯಂತೆ ನುಣುಪಾದದ್ದು, ಅಮೃತವಾದಂಥ ಕೈ ಅಂತ. ಆದರೆ ನಮ್ಮಮ್ಮಿ ಜಾನನ ಕೈ ಕುದಿಯುವ ನೀರಿನಲ್ಲಿ ರೇಷ್ಮೆ ದಾರ ಬಿಡಿಸ್ಲಿಕ್ಕೆ ಅಂತೇಳಿ ಕೈ ಹಾಕಿ ಸುಟ್ಟು ಹೋಗಿತ್ತು. ಆ ಕೈಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳೆದ್ದಿದ್ವು, ಅದರಲ್ಲಿ ಕೀವು ರಕ್ತ ಅವಾಗವಾಗ ಬರ್ತಾ ಇತ್ತು. ಅವಳೇನಾದರೂ ನನ್ನನ್ನು ಮುಟ್ಟಿದರೆ ಹೊರಟು ಕಲ್ಲು ಮುಟ್ಟಿದ ಹಾಗೆ ಆಗ್ತಿತ್ತು. ಅಂತಹ ಅಮ್ಮ ನನಗೆ 6 ವರ್ಷ ಇದ್ದಾಗ ಒಮ್ಮೆಂದೊಮ್ಮೆಂದಲೇ ಸತ್ತೋದ್ಲು. ವೈದ್ಯರು ಹಾರ್ಟ್ ಅಟ್ಯಾಕ್ ಅಂದರು, ಕೆಲವರು ರಕ್ತ ಇರಲಿಲ್ಲ ಅದಕ್ಕೆ ಸತ್ತಲು ಅಂದರು. ಒಟ್ಟಿನಲ್ಲಿ ಮನೆಯವರೆಲ್ಲ ನಾವು ಅನಾಥರ ಆದ್ವಿ. ಅಪ್ಪನಿಗಂತೂ ಮನೆಯ ಜವಾಬ್ದಾರಿ ಕಣ್ಣು ಮುಂದೆ ಬಂದು ಆಗಾಗ ನಮ್ಮಲ್ಲಿ ಹೇಳ್ಕೊಂಡು ಸಂಕಟ ಕೂಡ ಪಡ್ತಾ ಇದ್ದ. ಅಮ್ಮಿಜಾನ್ ಇದ್ದಾಗ ನಮಗೆ ಹಾಗೆ ಮಾಡ್ತಿದ್ಲು, ಅವಳು ಮಾಡ್ತಾ ಇದ್ದ ಬಿರಿಯಾನಿ ಘಮ ಎಗಿತ್ತು ಅಂತೀಯ ಅಂತ ಏನೇನೋ ಬಡಬಡಿಸ್ತಾ ಇದ್ದ. ಆದರೆ ನಮ್ಮ ಅಕ್ಕಂದಿರು ಎಷ್ಟು ಬೇಗ ನಮ್ಮ ಅಮ್ಮಿಜಾನಳ ಸ್ಥಾನ ತುಂಬಿದ್ರು ಅಂದರೆ, ಅದರಲ್ಲೂ ನಮ್ಮ ದೊಡ್ಡಕ್ಕ ಇಡೀ ಮನೆಯನ್ನು ತನ್ನ ಮನೆ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ಲು. ಅಡುಗೆ ಮನೆ ಇರ್ಬೋದು, ಅಪ್ಪನ ಕಾರ್ಬಾರ್ ಇರ್ಬೋದು, ಎಲ್ಲದರಲ್ಲೂ ತಾನೇ ತೂಗಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ಲು. ಅಪ್ಪನಿಗಂತೂ ಆಶ್ಚರ್ಯನೂ ಆಶ್ಚರ್ಯ. ನನ್ನನ್ನಂತೂ ಅಕ್ಕ ಅಮ್ಮಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಣಲಿಕ್ಕೆ ಶುರು ಮಾಡಿದ್ಲು. ಆ ಪುಟ್ಟ ವಯಸ್ಸಲ್ಲಿ ಅಕ್ಕನ ಮಾತಿನಲ್ಲಿ ಕೆಲಸದಲ್ಲಿ ಪ್ರೀತಿಲಿ ಹೀಗೆ ಎಲ್ಲೆಲ್ಲೂ ನನಗೆ ಅಮ್ಮ ಕಾಣಿಸ್ಲಿಕ್ಕೆ ಶುರು ಮಾಡಿದ್ಲು. ಅದೆಲ್ಲವನ್ನು ಅನುಭವಿಸಿ ಅನುರಣಿಸಿ ಬೆಳೀತಾ ಇದ್ದೆ. ಅಕ್ಕಂದಿರು ಶಾಲೆ ಹೊಸ್ತಿಲ್ಲಂತೂ ತುಳಿದಿರ್ದಿದ್ರು, ನಾನು ಮಾತ್ರ ಓದಲೇಬೇಕು ಅಂತೇಳಿ, ಅದರಲ್ಲೂ ನಾನು ಕಂಡಕ್ಟರ್ ಆಗಬೇಕು ಅಂತ ಅಪ್ಪ ಅವಾಗವಾಗ ಹೇಳ್ತಾ ಇದ್ದ. ಕಂಡಕ್ಟ್ರೇ ಯಾಕೆ ಆಗಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಪ್ಪ ಕೇಳಿದಾಗೆಲ್ಲ ಹೇಳ್ತಾ ಇದ್ದ, ನೋಡು ಪ್ಯಾಸೆಂಜರ್ಸ್ ಎಲ್ಲ ಕೊಟ್ಟ ಹಣನ ಚರ್ಮದ ಚೀಲದಲ್ಲಿ ಹಾಕ್ಕೊಂಡು ಬಸ್ ತುಂಬೆಲ್ಲ ಓಡಾಡ್ತಾ ಇದ್ನಲ್ಲ, ಆ ಪಂಚಲಿಂಗ ಬಸ್ನ ಸಾಯಿದ್ ಹಾಗಾಗ್ಬೇಕು ನೀನು ಅಂಥೇಳಿ ನಮ್ಮಪ್ಪ ನನಗೆ ಅವಾಗವಾಗ ಹೇಳ್ತಾ ಇದ್ದ.
ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮೂರಿಗೆ ಮಳೆ ಬರೋದೇ ಕಡಿಮೆ. ಶಾಲೆಯಿಂದ ಆ ದಿನ ಜೋರು ಮಳೆಯಲ್ಲಿ ನೆನ್ಕೊಂಡು ಬಂದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಅದು ಮಾಮೂಲಿನೇ, ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ರು. ಬಾಗಿಲು ಜಂತಿ ಮೇಲೆ ಬೀಗ ಸಿಕ್ಕಿಸಿದ್ರು. ನಾನು ಅದನ್ನು ತಗೊಂಡು ಮನೆ ಒಳಗೆ ಸೇರಿದೆ. ಮೈಕೈಯೆಲ್ಲ ಒದ್ದೆ ಒದ್ದೆ, ಟುವಾಲ್ನಿಂದ ಮೈ ಒರೆಸ್ತಾ ಇದ್ದೆ. ಆ ಒರೆಸ್ತಾ ಇದ್ದಾಗ ಅಲ್ಲೇ ನನ್ನ ಮತ್ತೆ ಚಡ್ಡಿ ಶರ್ಟ್ ಹಾಕ್ಕೋಬೇಕಾ ಅಂತ ಅನಿಸಿದ್ರು. ಅಲ್ಲೇ ಇದ್ದ ನನ್ನ ತಂಗಿ ಅಕ್ಕರ ಲಂಗ ಜಾಕೆಟ್ ಹಾಕ್ಕೋಬೇಕು ಅಂತ ನಂಗೆ ಮನಸ್ಸಾಯಿತು. ಯಾರೂ ಇಲ್ವಲ್ಲ ಅಂತ ಹಾಕ್ಕೊಂಡೆ. ಎದುರಿಕೆನೂ ಆಯಿತು, ಆದರೆ ಆ ಸುಖ ಇತ್ತಲ್ಲ ಅಬ್ಬಾ, ಅದನ್ನು ಹೇಳೋಕ್ಕೆ ಆಗದಂತಹ ಸುಖ. ನಾನು ಪೂರ್ತಿಯಾಗಿ ಹೇಗೆ ಕಾಣಿಸ್ತೀನಿ ಅಂತ ನೋಡ್ಕೊಳ್ಳೋಕ್ಕೂ ನಮ್ಮನೇಲಿ ಒಂದು ದೊಡ್ಡ ಕನ್ನಡಿ ಕೂಡ ಇರಲಿಲ್ಲ. ಆ ಹೊತ್ತು ಭಾಳ ಹೊತ್ತು ಆ ಬಟ್ಟೆಲೇ ಇದ್ದೆ. ನನ್ನೊಳಗೆ ಅದೆಂಥದೋ ಖುಷಿ, ಸಮಾಧಾನ. ಆ ಖುಷಿ ಮತ್ತೆ ಮತ್ತೆ ಸಿಗುವಂತೆ ಮಾಡಲಿಕ್ಕೆ ಮನೆಯಲ್ಲಿ ಯಾರೂ ಇಲ್ಲದಾಗ ನಾನು ಯಾವಾಗಲೂ ಈ ರೀತಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದೆ. ಮೊದಮೊದಲು ಲಂಗ ಜಾಕೆಟ್ ಹಾಕ್ಕೋತಿದ್ದೆ, ಆಮೇಲೆ ರಿಬ್ಬನ್ ಕಟ್ಕೋತಾ ಇದ್ದೆ, ಆಮೇಲೆ ಬಳೆಗಳನ್ನು ಹಾಕ್ಕೋತಾ ಇದ್ದೆ. ಹೀಗೆ ನನ್ನ ವಯಸ್ಸಿಗೆ, ಆ 12 ವರ್ಷದ ವಯಸ್ಸಿಗೆ ನನಗೆ ಅದೆಂಥದೋ ಖುಷಿ, ಅದನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಕ್ರಮೇಣವಾಗಿ ನನ್ನ ದೇಹದಲ್ಲೂ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ನಾನು ಏನಾದರೂ ನಡೀತಾ ಇದ್ದರೆ ಇದೇನು ಹೆಂಗಸಂಗೆ ನಡೀತೀಯಾ ಅಂತ ಕೆಲವರು ಅನ್ನೋರು. ನನ್ನ ಕೈ ಹಾವಭಾವ ಕೂಡ ಹೆಂಗಸರಂತೆ ಆಗಲಿಕ್ಕೆ ಶುರುವಾಗಿತ್ತು. ಒಂದು ಸಲ ಅಕ್ಕ ನನ್ನನ್ನು ತದಾತ್ಮವಾಗಿ ನೋಡಿ, ಏನೋ ಹೆಣ್ಣಂಗೆ ನಂಗೆ ಆಡ್ತೀಯಾ ಅಂತ ಅಂದಿದ್ಲು. ನಾನು ನಕ್ಕು ಸುಮ್ಮನಾಗಿದ್ದೆ. ಆದರೆ ನಿಜವಾಗ್ಲೂ ಏನು ಗೊತ್ತಾ, ನನಗೆ ಅವತ್ತು ತುಂಬಾ ಖುಷಿಯಾಗಿತ್ತು. ನನ್ನಲ್ಲಿ ಗಂಡುತನಕ್ಕಿಂತ ಹೆಣ್ಣುತನ ಇದೆ ಅಂತ ಯಾರಾದರೂ ಗುರುತಿಸಿದ್ರಲ್ಲ ಅಂತ ನಂಗೆ ಖುಷಿಯಾಗಿತ್ತು. ನನ್ನ ಈ ಕಣ್ಣಮುಚ್ಚಾಲೆ ಬಹಳ ದಿನ ನಡೀಲಿಲ್ಲ. ಶಾಲೆಯಲ್ಲಿ ಪಾಠ ಮಾಡ್ತಾಯಿದ್ರೆ ನನ್ನ ಮನಸ್ಸು ಮೊದಲಿನಂತೆ ಇರ್ತಿರಲಿಲ್ಲ. ಹುಡುಗರ ಜೊತೆ ಒಂದು ಪಕ್ಕ ಕುಳಿತಿದ್ರು ನಾನು ಹುಡುಗಿರ ಜೊತೆ ಕೂತ್ಕೋಬೇಕು ಅಂತ ತುಂಬ ಮನಸ್ಸಾಗ್ತಾ ಇತ್ತು. ಅಂತಹ ಬಹಳ ಆಸೆ ಆದರೂ ಮೇಷ್ಟ್ರು ಒಡೆತಕ್ಕೆದ್ರಿ ನಾನು ಗಂಡ್ಮಕ್ಳ ಜೊತೆನೆ ಕೂತ್ಕೋತಾ ಇದ್ದೆ. ನನ್ನ ಜೊತೆ ಗೆಳೆಯರು ನನ್ನನ್ನು ಆಡ್ಕೋತಾ ಇದ್ರು, ಹೆಣ್ಣುಗ ಅಂತಿದ್ರು, ಇಜಡ ಅಂತಿದ್ರು, ಈಗ ಏನೇನೋ ಹೆಸರುಗಳು. ಆಗೆಲ್ಲ ನನಗೆ ತುಂಬ ನೋವಾಗ್ತಾ ಇತ್ತು. ನನ್ನನ್ನು ಇವರೆಲ್ಲ ಯಾಕೆ ಹೆಣ್ಣು ಅಂತ ಗುರುತಿಸೋದಿಲ್ಲ ಅಂತ ಬೇಸರ ಕೂಡ ಆಗ್ತಿತ್ತು. ಆದರೆ ವಾಸ್ತವದಲ್ಲಿ ನಾನು ಚಡ್ಡಿ ಶರ್ಟಿನ ಅಸ್ಲಮ್ಮೆ ಆಗಿದ್ನಲ್ವಾ. ಹೊರ ಪ್ರಪಂಚದಲ್ಲಿ ಹೀಗಾಗಿದ್ದಕ್ಕೆ ನೋವೇನು ನಂಗೆ ಆಗಿರಲಿಲ್ಲ. ಆದರೆ ಒಮ್ಮೆ ಲಂಗ ಜಾಕೆಟ್ ಹಾಕ್ಕೊಂಡಾಗ ಮನೇಲಿ ಯಾರೂ ಇಲ್ಲ ಅಂತ ಹಾಕ್ಕೊಂಡಿದ್ದೆ, ಆದರೆ ನಮ್ಮಪ್ಪ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಗುಟ್ಟು ರಟ್ಟಾಯಿತು. ನಮ್ಮಪ್ಪ ಒಂದು ಕ್ಷಣ ದಿಗ್ಭ್ರಾಂತ ಆದ. ಆಮೇಲೆ ಕೈಗೆ ಸಿಕ್ಕಿದ ಹಿಪ್ಪು ನೇರಳೆ ಕಡ್ಡಿಯಿಂದ ನನಗೆ ಬಾಸುಂಡೆ ಬರೋ ಹಾಗೆ ಬಾರಿಸ್ದ. ಅಕ್ಕಂದಿರವತ್ತು ಮಧ್ಯೆ ಬರದೇ ಇದ್ದಿದ್ದರೆ ನಾನು ಉಳಿತಾನೇ ಇರಲಿಲ್ವೇನು. ಹೊಡೆತ ತಪ್ಪಿಸಿದ್ರು, ಆದರೆ ಆತನ ಕೆಟ್ಟ ಬೈಗುಳದಿಂದ ಇಡೀ ಮೊಹಲ್ಲಾನೇ ನಮ್ಮ ಮನೆ ಮುಂದೆ ಬಂತು. ಪ್ರತಿಯೊಬ್ಬರದೂ ಒಂದೊಂದು ಮಾತು, ಒಂದೊಂದು ಸಲಹೆ, ತಲೆ ಚಿಟ್ಟು ಹಿಡಿದು ಗೂಡಿನಿಂದ ಚಿಟ್ಟಿಯಾಗಿ ಹೊರಬರಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಧೈರ್ಯ ಸಾಕಾಗಲಿಲ್ಲ. ಪ್ರತಿದಿನ ಅಪ್ಪನ ಕುಹಕದ ಮಾತು, ಮೊಹಲ್ಲಾದವರ ಊರವರ ವ್ಯಂಗ್ಯ ನಗೆ, ಕೆಟ್ಟ ಹಡಬೆ ಮಾತುಗಳಿಂದ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅಪ್ಪನಿಗೊಂದೇ ಪಶ್ಚಾತ್ತಾಪ, ಅಲ್ಲ ಪರಿತಪಿಸಿ ಪರಿತಪಿಸಿ ಹಡೆದ ಗಂಡು ಮಗು ಈಗಾಯ್ತಲ್ಲ ಅಂತ, ಅಥವಾ ಮತ್ತೊಂದು ಗಂಡು ಮಗು ಎತ್ಕೊಡ್ಲಿಕ್ಕೆ ನಮ್ಮಮ್ಮ ಬದುಕಿಲ್ಲ ಅಂತನಾ, ನಂಗೆ ಗೊತ್ತಾಗಲಿಲ್ಲ. ಆದರೆ ನನ್ನ ಮನಸ್ಸು ಕುದಿಯುವ ನೀರಲ್ಲಿ ಹಾಕಿದ ರೇಷ್ಮೆ ಗೂಡಂತಾಗಿತ್ತು. ರೇಷ್ಮೆ ನೂಲು ತೆಗೆಯುವ ಹುಳು ಸಾಯೋ ಹಾಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳ ಅಂತ ತುಂಬ ಸಲ ಅಂದ್ಕೊಂಡೆ. ಧೈರ್ಯ ಸಾಕಾಗಲಿಲ್ಲ. ಏನು ಮಾಡೋದು, ಸತ್ತೋಗ್ಲ ಅಥವಾ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲ ಅಂಥೇಳಿ ನಾನು ಪ್ರತಿ ಕ್ಷಣವೂ ಕೂಡ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ನನ್ನೆಲ್ಲ ಧೈರ್ಯನ ಒಟ್ಟುಗೂಡಿಸಿದೆ. ರಾತ್ರೋರಾತ್ರಿ ಊರು ಬಿಟ್ಟು ಮೈಸೂರಿಗೆ ಬಂದೆ. 2 ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕಾಲ ಕಳೆದೆ. ತಂದಿದ್ದೊಂದಷ್ಟು ಪುಡಿಕಾಸು ಖಾಲಿ ಆಯಿತು. ಆಮೇಲೆ ಮುಂದೇನು ಮಾಡೋದು, ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಬೆಂಗಳೂರಿಂದ
ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಒಂದು ರೈಲ್ ಹತ್ತಿದೆ ಗಂಡಂತೆ ಕಾಣುವ ಆದರೆ ಹೆಣ್ಣಂತೆ ಬಟ್ಟೆ ಧರಿಸಿ ಓಡಾಡಿ ಭಿಕ್ಷೆ ಬೇಡ್ತಾ ಇದ್ದಂಥ ಅವನು ಅವಳು ನಂಗೆ ಗೊತ್ತಿಲ್ಲ ಗೆಳತನ ಆಯಿತು ರೈಲಲ್ಲಿ ಟಿಕೆಟ್ ಇಲ್ಲದೆ ಪಾರಾಗೋ ಪಟ್ಟು ಕೂಡ ಅವನು ಅವಳು ಹೇಳ್ಕೊಟ್ರು ಒಂದು ವಾರ ಅವಳ ಜೊತೆನೆ ಓಡಾಡಿದೆ ಹೊಟ್ಟೆಗೂ ಕೊಟ್ಲು ಓಡಾಡೋದನ್ನು ಕಲಿಸಿದ್ಲು ಭಿಕ್ಷೆ ಬೇಡೋದಕ್ಕೂ ಹೇಳ್ಕೊಟ್ಲು ಆದರೆ ನನಗೆ ಭಿಕ್ಷೆ ಬೇಡಲಿಕ್ಕೆ ಆಗ್ತಿರಲಿಲ್ಲ ಹಾಗೇ ಕೂತು ಅವಳು ಓಡಾಡೋದನ್ನು ನೋಡ್ತಿದ್ದೆ ಆ ದಿನ ರಾತ್ರಿ ಜೋಪಡಿಗೆ ಹೋಗೋಣ ನಡಿ ಅಂಥೇಳಿ ಕರ್ಕೊಂಡೋದ್ಲು ನಾನು ಹೋದೆ ಆದರೆ ಆಕೆ ಆಗಿರಲಿಲ್ಲ ಅವನು ಗಂಡಾಗಿದ್ದ ಜೀವನ ಮಾಡೋಕ್ಕೋಸ್ಕರ ಹೆಣ್ಣಿನಂತೆ ಬಟ್ಟೆ ಧರಿಸಿ ದುಡ್ಡು ಬೇಡಿ ಚೆನ್ನಾಗಿ ಕುಡಿದು ಅವತ್ತು ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅಯ್ಯೋ ನಂಗೆ ಸಾಯೋ ಆಗಾಯಿತು ರಾತ್ರಿ ಎಲ್ಲ ಗೋಳಾಡ್ದೆ ಅಮ್ಮಿ ತುಂಬ ನೆನಪಿಗೆ ಬಂದ್ಲು ಮರುದಿವಸ ನಾನು ಅವಳು ಬೇಡ ಈ ಊರು ಬೇಡ ಅಂತೇಳಿ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದೆ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಒಂದು ರೈಲ್ ಹತ್ತಿದೆ ಬೆಂಗಳೂರಂತ ಪ್ರವಾಹಕ್ಕೆ ನುಗ್ಗದೆ ನೋಡಿ ನನ್ನಂಥವರು ನೂರಾರು ಜನ ಭಿಕ್ಷೆ ಬೇಡ್ತಾ ಇದ್ರು ನನಗೆ ಭಿಕ್ಷೆ ಬೇಡೋದು ಅವಮಾನ ಅಂತ ಅನ್ನಿಸ್ಲೇ ಇಲ್ಲ ಅವರೆಲ್ಲ ನನ್ನನ್ನು ಬಹಳ ಚೆನ್ನಾಗೇ ನೋಡಿಕೊಂಡ್ರು ಆದರೆ ನನಗೆ ಅನುಮಾನ ಇದ್ದೇ ಇತ್ತು ಆದರೂ ಯಾರನ್ನಾದರೂ ನಂಬಲೇಬೇಕಲ್ಲ ನಂಬದೆ ಆ ಹೊರಗಿನ ಜನರ ಕುಹಕ ಅವಮಾನ ಎದುರಿಸಿದ್ದ ನನಗೆ ಇವರು ಒಡನಾಟ ಎಷ್ಟೋ ಖುಷಿ ಕೊಡಲಿಕ್ಕೆ ಶುರುವಾಯಿತು ನನ್ನನ್ನು ಅವರು ಮಾಗಡಿ ರಸ್ತೆಗೆ ಕರ್ಕೊಂಡೋದ್ರು ಅಲ್ಲಿ ದೀದಿ ಅಂತ ಅಣ್ಣೆ ಅಂತ ಕರಿತಿದ್ದವಳನ್ನು ಭೇಟಿಯಾದೆ ಆಕೆ ನನಗೆ ಸಹಾಯ ಮಾಡ್ತೀನಿ ಅಂದಳು ಮುಂದೆ ಎಲ್ಲ ಹಿಜಡಾಗಳ ಪರಿಸ್ಥಿತಿನೇ ನಂದು ಆಯಿತು ನನ್ನ ಅಸ್ಲಂ ಹೆಸರನ್ನು ಕಿತ್ತು ಹಾಕಿ ಅಸ್ಮಾ ಅಂತ ಹೆಸರಿಟ್ರು ಮುಹೂರ್ತ ನೋಡಿ ಇರುವಾನ್ ದೇವರ ಪೂಜೆ ಮಾಡಿಸಿ ನನಗೆ ಆಪರೇಷನ್ ಮಾಡಿದರು ಓ ಅದಂತೂ ನರಕ ಯಾತ್ರೆ ಕೈ ಪಳಗಿದ ಅಕ್ಕ ಒಬ್ಬಳು ನನ್ನ ಸಣ್ಣ ಲಿಂಗ ಕತ್ತರಿಸಿ ಬಿಸಾಕಿ ನನ್ನ ಹೆಣ್ಣಿನ ಲಿಂಗದಂತೆ ಸಣ್ಣ ಸೀಳನ್ನು ದೊಡ್ಡದು ಮಾಡಿದ್ಲು ರಕ್ತ ಸಿಕ್ಕಾಪಟ್ಟೆ ಹೋಯಿತು ಸತ್ತು ಬದುಕದೆ ಅವರೆಲ್ಲ ನನ್ನನ್ನು ಬಾಣಂತಿಯಂತೆ ನೋಡಿಕೊಂಡ್ರು ಯಾವುದ್ಯಾವುದೋ ಪುಡಿ ಕೊಟ್ಟರು ಹಾಲು ಕುಡಿಸಿದ್ರು ಇಂಜೆಕ್ಷನ್ ಕೊಟ್ಟರು ನನಗೂ ಮೊಲೆಗಳೆರಡು ಮೂಡ್ತವೆ ಅಂತ ಭರವಸೆ ಕೊಟ್ಟರು ಹೀಗೆ ನಾನು ಅಸ್ಲಾಂ ಎಂಬ ಪೊರೆ ಕಳಚಿ ಅಸ್ಮಾ ಆದೆ ನಂತರದ್ದೆಲ್ಲ ಭಿಕ್ಷೆ ಚಪ್ಪಾಳೆ ವ್ಯಂಗ್ಯ ನುಡಿ ವ್ಯಂಗ್ಯ ನೋಟ ಇದ್ಯಾವುದೂ ನನಗೆ ಬೇಸರ ತರಿಸಲಿಲ್ಲ ದುಡಿದ ಹಣದ ಬಹುಪಾಲು ಆಪರೇಷನ್ಗೆ ಅಂತ ಖರ್ಚಾಗಿತ್ತಲ್ಲ ದೀದಿಗೆ ಹೋಗ್ತಿತ್ತು ಆದರೆ ನನಗೆ ರಾತ್ರಿ ಆಗ್ತಿದ್ದಾಗೆ ನಮ್ಮನ್ನೇ ಹುಡುಕಿ ಬರ್ತಾ ಇದ್ದಂತಹ ಗಿರಾಕಿಗಳ ದಾಹ ಕೂಡ ತೀರಿಸುವಂಥದ್ದು ಶುರುವಾಯಿತು ಅದರಿಂದ ಸಿಗೋ ಹಣದಲ್ಲಿ ಅಕ್ಕಂದಿರ ಮದುವೆಗೆ ದುಡ್ಡು ಕೂಡಿಸ್ಬೇಕು ಅಂತ ಯೋಚನೆ ಮಾಡಿದೆ ಅವರನ್ನೆಲ್ಲ ಮತ್ತೆ ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ನನ್ನನ್ನು ಹೀಗೆ ಒಪ್ಕೋತಾರ ಅನ್ನೋ ಅನುಮಾನ ಕೂಡ ನನಗೆ ಪದೇ ಪದೇ ಬರ್ತಿತ್ತು ಬೆಂಗಳೂರಿಗೆ ಬಂದು 4 ವರ್ಷ ತುಂಬೋದ್ರೊಳಗೆ ನಾನು ನನ್ನವರೊಂದಿಗೆ ಸಂತೋಷದಿಂದಲೇ ಇದ್ದೆ ಆದರೆ ಇತ್ತೀಚೆಗೆ ಯಾಕೋ ನಿಶಕ್ತಿ ರಕ್ತಹೀನತೆ ನೆಗಡಿ ಈಗ ಏನೇನೋ ಕಾಯಿಲೆಗಳು ಶುರುವಾಯಿತು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದೆ ಯಾರೋ ಸಂಘಟನೆಯವರು ದಾರಿ ಕೂಡ ತೋರಿಸಿದ್ರು ಅಲ್ಲಿ ಹೋಗಿ ನೋಡಿದೆ HIV ಪರೀಕ್ಷೆ ಮಾಡಿಸು ಅಂದರು ಮಾಡಿಸ್ದೆ ಪಾಸಿಟಿವ್ ಅಂತ ಗೊತ್ತಾಯಿತು ನಂಗಾಗ ಪಾಸಿಟಿವ್ ಅಂದ್ರೇನು ನೆಗೆಟಿವ್ ಅಂದ್ರೇನು ಒಂದು ಗೊತ್ತಿರಲಿಲ್ಲ ಅವರೇ ಹೇಳಿದ್ರು ಇಲ್ಲ ನಿನಗೆ ವಾಸಿಯಾಗದ ಕಾಯಿಲೆ ಒಂದು ಅಂಟ್ಕೊಂಡಿದೆ ಅಂತ ನನ್ನ ಕಣ್ಣು ಮುಂದೆ ಯಮನೆ ಬಂದು ನಿಂತಂಗಾಯಿತು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ ಶುರು ಮಾಡಿದ್ರು ಒಪ್ಪಲೇ ಯಾತನೆ ಅನುಭವಿಸ್ದೆ ಕಣ್ಣು ಮುಂದೆ ಅಮ್ಮಿ ಅಬ್ಬಾಜಾನು ಅಕ್ಕಂದಿರು ಊರು ಎಲ್ಲ ಕಣ್ಣು ಮುಂದೆ ಬರಲಿಕ್ಕೆ ಶುರುವಾಯಿತು ಆಸ್ಪತ್ರೆಯಲ್ಲಿ ಸತ್ತೋಗಿದ್ದೀನೇನೋ ಅಂತ ಡಾಕ್ಟ್ರು ಪದೇ ಪದೇ ನೋಡ್ತಾ ಇದ್ರು ಇನ್ನೊಂದು ಚೂರು ಉಸಿರು ನನ್ನಲ್ಲಿತ್ತು ಅಸ್ಮಾ ಜೀವಚ್ಛವದಂತೆ ಮಲಗಿದ್ದ ನಾನು
ಅಸ್ಮಾಳ ಕಥೆಯನ್ನು ಕೇಳಿ ನನಗೆ ದುಃಖ ತಡಿಲಿಕ್ಕಾಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವಳು ಕಡೆಯಲ್ಲೊಂದು ಪ್ರಶ್ನೆ ಕೇಳಿದ್ಲು, ಮೇಡಮ್ ಮೇಡಮ್ ಇದರಲ್ಲಿ ನನ್ನ ತಪ್ಪೇನಿದೆ ಮೇಡಮ್ ಎಂಬ ಅವಳ ಕೊನೆಯ ವಾಕ್ಯ ನನ್ನನ್ನು ಈಗಲೂ ಎದೆ ಕಲಕ್ತಾ ಇದೆ. ಅಸ್ಮಾರಂತೆ ಹೆಣ್ಣಾಗುವ ಪ್ರಕ್ರಿಯೆಗೆ ಹೆತ್ತವರು ಒಂಚೂರು ಸಹಕಾರ ನೀಡಿದರೆ ಅಸ್ಮಾ ಸಾಯ್ತಿದ್ಲ? ಭಿಕ್ಷೆ ಬೇಡುವ ಪರಿಸ್ಥಿತಿ ಅವಳಿಗೆ ಬರ್ತಿತ್ತ? ಮೈಮಾರುವ ಅನಿವಾರ್ಯತೆ ಅವಳಿಗೆ ಉಂಟಾಗ್ತಿತ್ತ? ಈ ಎಲ್ಲ ಪರಿಸ್ಥಿತಿಗೆ ಕಾರಣ ಯಾರು? ಸಮಾಜನ, ನಾವ, ಹೆತ್ತವರ, ಸರ್ಕಾರವ? ಒಂದು ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಪ್ರಶ್ನೆಗಳು ನನ್ನನ್ನು ಪದೇ ಪದೇ ಕಾಡಲಿಕ್ಕೆ ಶುರುವಾದವು. ಅಂಥ ಅನೇಕ ಪ್ರಶ್ನೆಗಳನ್ನೇ ಇಟ್ಕೊಂಡು ಅಸ್ಮಾಳ ಸಾವಿಗೆ ಒಂದು ಹನಿ ಕಣ್ಣೀರಾಕಿ ನಾನು ಹೊರಗಡೆ ಬಂದೆ. ಅವರ ಆಸೆ ಆಕಾಂಕ್ಷೆ ಯಾವತ್ತೂ ಮಣ್ಣೆ ಆಗ್ತವೆ, ಸರಿ ಮಾಡೋದೇಗೆ? ಅನೇಕ ಪ್ರಶ್ನೆಗಳು ನನ್ನನ್ನು ಕಾಡಲಿಕ್ಕೆ ಶುರುವಾಯಿತು. ಅಸ್ಮಾ ನನ್ನ ಕಣ್ಣು ತೆರೆಸಿದ್ಲು, ಅವಳೇನೋ ಕಣ್ಣು ಮುಚ್ಚಿದ್ಲು, ನನ್ನ ಕಣ್ಣು ತೆರೆಸಿಲ್ಲ. ಈ ಪ್ರಶ್ನೆ ಕೂಡ ನನ್ನನ್ನು ಈಗಲೂ ಕಾಡ್ತಾ ಇದೆ. ಧನ್ಯವಾದ. ಇದು ನೀವಿವತ್ತು ಕೇಳಿದಂತಹ ನಿರೂಪಣೆಯ ರೀತಿಯಲ್ಲಿರುವಂತಹ ಒಂದು ಕಥೆ. ಈ ಕಥೆ ಇತ್ತೀಚೆಗೆ 2019 ಮಂಗಳಮುಖಿ ಅಂತೇಳಿ ನಾಟಕ ಕೂಡ ಆಯಿತು. ರಂಗ ಪ್ರಯೋಗದವರು ಈ ನಾಟಕವನ್ನು ಮಾಡಿದರು. ತುಂಬಿದ ಪ್ರದರ್ಶನದಲ್ಲಿ ಅದ್ಭುತ ನಾಟಕ ಆಗಿ ಜನರನ್ನು ಸೆಳಿತು ಕೂಡ. ಈ ನಾಟಕಕ್ಕೆ ವಿನ್ಯಾಸ ಮಾಡಿದಂಥವರು ಮತ್ತು ಆ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿ ನಿರ್ದೇಶನ ಮಾಡಿದಂಥವರು ನಾಡಿನ ಪ್ರಖ್ಯಾತ ರಂಗ ನಟ ಮತ್ತು ನಿರ್ದೇಶಕರಾದಂತಹ ಕೃಷ್ಣಮೂರ್ತಿ ಕವತ್ತಾರರು. ನಿಜವಾಗ್ಲೂ ಅನೇಕ ಜನ ಆ ನಾಟಕ ನೋಡಿದ ಮೇಲೆ ನನ್ನ ಹತ್ರ ಕೇಳಿದ್ರು, ಮೇಡಮ್ ಈ ರೀತಿಯ ಸಮಾಜವನ್ನು ನಾನು ಅವರ ಅಂತರಂಗಕ್ಕೆ ಹೋಗಿ ನೋಡಿರಲಿಲ್ಲ, ಈ ನಾಟಕ ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸಿಗೆ ಒಂದು ಬೆಳಕನ್ನು ಕೊಡುತ್ತೆ ಅಂತೇಳಿ. ನನಗೆ ಅನೇಕ ಸಲ ಅನಿಸುತ್ತೆ, ಟ್ರಾಫಿಕ್ಕಲ್ಲಿ, ಸಿಗ್ನಲಲ್ಲಿ ಅವ್ರು ಚಪ್ಪಾಳೆ ಹೊಡಿತಾ ಬಂದು ನಿಂತಾಗ ಅನೇಕ ಜನ ಕೇಳ್ತಾರೆ ನನ್ನ, ಚಪ್ಪಾಳೆ ಯಾಕೆ ಹೊಡಿತಾರೆ ಅಂತ. ನಿಜವಾಗ್ಲೂ ಯಾಕೆ ಹೊಡಿಲಿಲ್ಲ ಅಂತಂದರೆ ಅವ್ರು ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋಕೆ ಅವ್ರು ಚಪ್ಪಾಳೆ ಹೊಡಿತಾರೆ. ಆ ಚಪ್ಪಾಳೆ ಹೊಡೆಯೋದ್ರ ಜೊತೆಗೆ ಅವರಿಗೆ ಒಂದು ಹೆಣ್ಣು ಹೆಸರುಗಳನ್ನು ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಷ್ಟು ಖುಷಿ ಪಡ್ತಾರೆ. ಹೆಣ್ಣಾಗಿರೋರಿಗೆ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ, ಆದರೆ ಹೆಣ್ಣಾಗಲೇಬೇಕು ಅನ್ನುವಂತಹ ಆ ಒಂದು ಹಠದಿಂದ ಹೆಣ್ಣಾಗ್ತಾರಲ್ಲ, ಆ ಖುಷಿನೇ ಬೇರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ, ಅವ್ರಿಗೂ ಕೆಲಸ ಮಾಡೋ ಹಕ್ಕು ಕೊಟ್ಟಿದೆ, ಬದುಕುವ ಹಕ್ಕು ಕೊಟ್ಟಿದೆ. ಅನೇಕ ಜನ ಬದುಕನ್ನು ಕಟ್ಕೋತಾ ಇದ್ದಾರೆ ನಮ್ಮ ಮುಂದೆ, ಬೇರೆ ಬೇರೆ ಓದಿರುವಂಥವರು, ಸಂಘಟನೆಗಳಲ್ಲಿರುವಂಥವರು ತಮ್ಮ ಬದುಕನ್ನು ಕಟ್ಕೋತಾ ಇರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಪರ್ಸೆಂಟೇಜ್ ತುಂಬ ಕಮ್ಮಿ, ತುಂಬ ಕಮ್ಮಿ. ಇವತ್ತಿಗೂ ಅವರು ನಮ್ಮ ಈ ಸಮಾಜದ ಭಾಗವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಸಲ ಹೆಣ್ಣು ಮಕ್ಕಳು, ನಾವು ಒಂದು ಗಂಡು ಮಕ್ಕಳೇ ಆಗಿರ್ಬೋದು, ನಾವು ಟ್ರಾಫಿಕ್ಕಲ್ಲಿ 1 ರೂಪಾಯಿ ಕೊಡೋ ಕಡೆ 10 ರೂಪಾಯಿ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋ ರೀತಿಯಲ್ಲಿ ನಾವು ಅವರಿಗೆ ದುಡ್ಡು ಕೊಟ್ಟು ಕೈ ತೊಳ್ಕೋತೇವೆ. ಖಂಡಿತ ಸಮಾಜ 1000 ಸಲ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ಇದೇ ಕಥೆಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಒಂದು ಕಥೆಗೆ ಕೊಡುವಂತಹ ಪ್ರಶಸ್ತಿ ಕೂಡ ಈ ಕಥೆಗೆ ಸಿಕ್ಕಿತ್ತು ಅನ್ನುವಂಥದ್ದು ಕೂಡ ನನಗೊಂದು ಖುಷಿ ಕೊಡುವ ವಿಚಾರ. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಸಮಾಜ ನಮ್ಮ ಸುತ್ತ ನನಗೆ ಭಾಳ ಸಲ ಅನಿಸೋದೇನೆಂದರೆ, ನಾವು ಸಾಕಿರೋ ಪ್ರಾಣಿಗೊಂದು ಪ್ರೀತಿ ಕೊಡ್ತೇವೆ, ನಾವು ಸಾಕಿರುವಂಥ ಪಕ್ಷಿಗೊಂದು ಪ್ರೀತಿ ಕೊಡ್ತೇವೆ. ಆದರೆ ನನ್ನದೇ ಭಾಗವಾಗಿ ಹುಟ್ಟುವಂತಹ ಒಂದು ಮನುಷ್ಯನಿಗೆ ಅಂತಹ ಪ್ರೀತಿಯನ್ನು ನಾವು ಯಾಕೆ ಕೊಡೋದಿಲ್ಲ, ಯಾಕೆ ನಾವು ಅವರನ್ನು ಮನುಷ್ಯರಾಗಿಯೇ ಕಾಣೋದಿಲ್ಲ ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನು ನಿಮಗೆ ಬಿಟ್ಟು ಆ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಕಣ್ಣುಗಳು ಕೂಡ ಅವರ ಬಗ್ಗೆ ಪ್ರೀತಿಯ ಒಲವಿನ ಕಡಲನ್ನು ತುಂಬಲಿ. ಯಾರೋ ತಮ್ಮ ತಪ್ಪಿಲ್ಲದಕ್ಕೆ ಕಡೆ ಸಾಯುವ ತನಕ ಅನುಭವಿಸುವ ಆ ನೋವಿಗೆ ನಾವೊಂದಷ್ಟು ಮುಲಾಮು ಹಚ್ಚುವ, ಅವರನ್ನು ಮನುಷ್ಯರಂತೆ ಕಾಣುವ ಕಣ್ಗಳು ನಮಗೆ ತೆರೀಲಿ ಅಂತ ಹೇಳ್ತಾ ನೀವು ಈ ಕಥೆಯನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.
ದಯವಿಟ್ಟು ಕಥೆಯನ್ನು ಕೇಳಿ ನಿಮ್ಮ ಪ್ರೀತಿಪಾತ್ರರಿಗೂ ನಿಮ್ಮ ಬಂಧುಗಳಿಗೂ ನೆಂಟರಿಗೂ ಗೆಳೆಯರಿಗೂ ಈ ಕಥೆಗಳನ್ನು ವರ್ಗಾಯಿಸಿ ಅವರಿಗೂ ಕೇಳುವಂತೆ ಮಾಡಿ ಮತ್ತು ನನ್ನ ಚಾನಲ್ಲು ಏನು ಯೂಟ್ಯೂಬ್ ಚಾನಲ್ಲು ಶುರುವಾಗಿದೆ ಅದಕ್ಕೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ಈ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು